ನಮಸ್ಕಾರ ಸ್ನೇಹಿತರೆ, ಉಡುಪಿ ಪುತ್ತಿಗೆ ಮಠದ ಸ್ವಾಮಿಗಳಾದ ಸುಗುಣೇಂದ್ರ ತೀರ್ಥರು ಸಂಸ್ಕೃತ ಮಾತನಾಡಲು ಬಾರದವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ, ಸಂಸ್ಕೃತ ವಿಶ್ವ ಭಾಷೆ, ಎಲ್ಲ ಭಾಷೆಗಳ ತಾಯಿ, ತಮಿಳು, ತುಳು, ಕನ್ನಡದಂತಹ ದೇಶದ ಭಾಷೆಗಳಿಗೆ ಮಾತ್ರವಲ್ಲ ಇಂಗ್ಲಿಶಿನ ಮೂಲವೂ ಕೂಡ ಸಂಸ್ಕೃತ ಆಗಿದೆ ಅಂತ ಹೇಳಿದ್ದಾರೆ. ಪುತ್ತಿಗೆ ಮಠದ ಈ ಸ್ವಾಮಿಗಳು ಅಷ್ಟಮಠಗಳ ಸ್ವಾಮಿಗಳಲ್ಲಿ ಸ್ವಲ್ಪ ವಿಭಿನ್ನವಾಗಿ ನಿಂತವರು. ಸಮುದ್ರ ದಾಟಿ ಬೇರೆ ದೇಶಗಳಿಗೆ ಹೋಗಿ ಬಂದ ಮೇಲೆ ಮಾತ್ರ ಅಲ್ಲ, ತಮ್ಮ ಅನೇಕ ನಡೆಗಳಿಂದಾಗಿ ಉಳಿದ ಸ್ವಾಮಿಗಳಿಂದ ಟೀಕೆಗೆ ಒಳಗಾದವರು. ಈಗ ಸಂಸ್ಕೃತವೇ ಎಲ್ಲ ಭಾಷೆಗಳ ತಾಯಿ ಅಂತ ಹೇಳಿದ್ದಾರೆ. ಈ ಸುಳ್ಳನ್ನು ನಾವು ದೇಶದಲ್ಲಿ ಮತ್ತೆ ಮತ್ತೆ ಹರಡ್ತಾ ಇದ್ದೇವೆ. ಈಗ ಸಂಸ್ಕೃತ ಗೊತ್ತಿಲ್ಲದೇ ಇದ್ರೆ ಸ್ವರ್ಗಕ್ಕೆ ಹೋಗುವುದಕ್ಕೂ ಕೂಡ ಕಷ್ಟ ಆಗ್ತದೆ ಅಂತ ಅವರು ಹೇಳಿದ್ದಾರೆ. ಈ ಬಗ್ಗೆ ಮಾತಾಡ್ತೀನಿ ನಾನು ಚರಣಯ್ಯ ವರ್ನಾಡ್. ನೀವಿನ್ನೂ ಕೂಡ ಪೀಪಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಸಂಸ್ಕೃತ ಒಂದು ಅಗಾಧ ಜ್ಞಾನ ಪರಂಪರೆ ಇರುವಂತ ಒಂದು ಭಾಷೆ. ಇದರಲ್ಲಿ ಕೇವಲ ವೈದಿಕರು ಮಾತ್ರ ಅಲ್ಲ, ಅವೈದಿಕ ಪರಂಪರೆಗಳು ಕೂಡ ತಮ್ಮ ಕೃತಿಗಳನ್ನು ರಚಿಸಿವೆ. ಮಾಳವಿಕಾಗ್ನಿಮಿತ್ರಂ, ಅಭಿಜ್ಞಾನ ಶಾಕುಂತಲ, ವಿಕ್ರಮೋರ್ವಶಿಯಂ ಬರೆದಂತ ಕಾಳಿದಾಸ ಇರ್ಬೋದು, ಕಿರಾತಾರ್ಜುನಿಯ ಬರೆದಂತ ಭಾರವಿ ಇರ್ಬೋದು, ಉತ್ತರ ರಾಮಚರಿತೆ ಬರೆದ 8ನೇ ಶತಮಾನದ ಕವಿ ಮತ್ತೆ ನಾಟಕಕಾರ ಭವಭೂತಿ ಇರ್ಬೋದು, ಕ್ರಿಸ್ತಪೂರ್ವ 7ರಿಂದ 4ನೇ ಶತಮಾನದ ನಡುವೆ ಜೀವಿಸಿದ್ದ ಅಷ್ಟಾಧ್ಯಾಯಿಯನ್ನ ಬರೆದಂತ ಮಹಾವೈಯಾಕರ್ಣಿಯಾದ ಪಾಣಿನಿ ಇರ್ಬೋದು, ಇವರೆಲ್ಲರೂ ಸಂಸ್ಕೃತದಲ್ಲಿ ಬರೆದ್ರು. ಇವರೆಲ್ಲರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಬೌದ್ಧರು ಜನಸಾಮಾನ್ಯರನ್ನ ತಲುಪಬೇಕು ಅಂತಾಗಿದ್ರೆ ವರ್ಣಾಶ್ರಮವನ್ನ ಪ್ರತಿಪಾದಿಸಲು ಬಳಸಲ್ಪಟ್ಟಂತ ಸಂಸ್ಕೃತವನ್ನ ಬಿಟ್ಟು ಪ್ರಾಕೃತವನ್ನ ಬಳಸಿದ್ರು. ದೇವನಾಂಪಿಯ ಪಿಯದಸಿ ಅಶೋಕ ಸೇರಿದ ಹಾಗೆ ಮೌರ್ಯರು, ಶಾತವಾಹನರು ಕೂಡ ಪ್ರಾಕೃತದಲ್ಲಿಯೇ ಶಾಸನಗಳನ್ನು ಬರೆದ್ರು. ಆ ನಂತರ ಬಂದ ಕದಂಬರು ಬ್ರಾಹ್ಮಣರಿಗೆ ಹೇರಳವಾದ ಊರುಗಳನ್ನ, ಭೂಮಿಯನ್ನ ದಾನ ಕೊಟ್ಟರು. ದಕ್ಷಿಣ ಭಾರತದಲ್ಲಿ ಅವರನ್ನ ಕರ್ಕೊಂಡು ಬಂದು ನೆಲೆಯೂರುವಂತೆ ಮಾಡಿದ್ರು. ತಮ್ಮ ಆರಂಭಿಕ ಶಾಸನಗಳನ್ನ ಸಂಸ್ಕೃತದಲ್ಲೇ ಕದಂಬರು ಹಾಕಿಸಿಕೊಂಡ್ರು. ಸಂಸ್ಕೃತದ ಬಗ್ಗೆ ವೈಯಕ್ತಿಕವಾಗಿ ಕನ್ನಡ, ತುಳು, ತಮಿಳು, ಮಲಯಾಳಂ, ಹಿಂದಿ, ಇಂಗ್ಲಿಷ್ ಭಾಷೆಗಳನ್ನ ಮಾತನಾಡಲು ಬಲ್ಲ ನಾನು ಆ ಭಾಷೆಗಳಿಗೆ ಕೊಡುವಷ್ಟೇ ಗೌರವವನ್ನು ಸಂಸ್ಕೃತಕ್ಕೂ ಕೂಡ ನಾನು ಕೊಡ್ತೇನೆ. ಎಲ್ಲ ಭಾಷೆಗಳಿಗೆ ಕೊಡುವ ಗೌರವವನ್ನು ಸಂಸ್ಕೃತಕ್ಕೆ ನಾನು ಕೊಡ್ತೇನೆ. ನನಗೆ ಇಲ್ಲಿ ಯಾವ ಭಾಷೆಯೂ ಮೇಲಲ್ಲ ಕೀಳಲ್ಲ. ಯಾವುದೇ ಭಾಷೆಯನ್ನ ಮಾತನಾಡಿದ್ರು ಕೂಡ ಸ್ವರ್ಗ ಸಿಗ್ತದೆ ಎನ್ನುವ ನಂಬಿಕೆ ಕೂಡ ನನಗೆ ಇಲ್ಲ. ಬದಲಾಗಿ ಯಾವುದೇ ಭಾಷೆಯನ್ನ ಮಾತನಾಡುವುದಕ್ಕೆ ಕಲಿತ್ರೆ ಅದರಲ್ಲಿರುವ ಜ್ಞಾನ ಸಂಪತ್ತನ್ನು ದಕ್ಕಿಸಿಕೊಳ್ಳುವುದೇ ಒಂದು ಸ್ವರ್ಗ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕನ್ನಡದಲ್ಲಿ ಪಂಪನ ಆದಿಪುರಾಣ, ರಣ್ಣನ ಗದಾಯುದ್ಧ ಮೊದಲಾದ ಮಹಾಕಾವ್ಯಗಳು, ಮಂಟೆಸ್ವಾಮಿ ಕಾವ್ಯ ಮೊದಲಾದ ಹೇರಳವಾದ ಜಾನಪದ ಪರಂಪರೆ ಇದೆ. ತುಳುನಾಡಿನಲ್ಲಿ ತುಳು ಪಾರ್ದನ ಹಾಡುವ ಕನಿಷ್ಠ ಒಬ್ಬ ಕವಿಯಾದರೂ ಒಂದು ಊರಲ್ಲಿ ಸಿಗ್ತಾನೆ. ತಮಿಳಿನಲ್ಲಿ ತಮಿಳಕಂನ ಇತಿಹಾಸವನ್ನೇ ಬಿಚ್ಚಿಡುವ ಅಗನಾನೂರು, ಪುರಣಾನೂರು, ಕುರುತ್ತೊಗೈ, ಮಣಿಮೇಖಲೈ ಮೊದಲಾದ ಸಂಗಮ ಸಾಹಿತ್ಯ ಇದೆ. ತೋಳ್ಕಾಕ್ಪಿಯಂನಂತಹ ವ್ಯಾಕರಣವಿದೆ. ಎಲ್ಲದರ ಮೇಲೂ ಗೌರವ ಇದೆ, ಆಸಕ್ತಿಯೂ ಕೂಡ ನನಗೆ ಇದೆ. ಆದರೆ ಸಂಸ್ಕೃತ ಮಾತನಾಡಿದರೆ ಸ್ವರ್ಗ ಸಿಗ್ತದೆ ಎಂಬ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಾನು ಸ್ವರ್ಗದ ಮೇಲೆ ನಂಬಿಕೆ ಇಲ್ಲದ ಸಮುದಾಯದಿಂದ ಬಂದವನು. ನಮ್ಮ ಮನೆಯಲ್ಲಿ ಯಾರಾದರೂ ಸತ್ತರೆ ಅವರು ಹಿಂದೆ ಸಂಧಿ ಹೋಗಿರುವಂಥ, ಸತ್ತಿರುವಂಥ 16 ಮಂದಿ ಹಿರಿಯರ ಜೊತೆಗೆ ಸೇರಿಕೊಳ್ಳುತ್ತಾರೆ ಅಂತ ನಂಬಿದ್ದೇವೆ. ಇದರ ಹೊರತಾಗಿ ಸ್ವರ್ಗಕ್ಕೆ ಹೋಗ್ತೇವೆ ಎನ್ನುವ ನಂಬಿಕೆ ನಮ್ಮಲ್ಲಿ ಇಲ್ಲ. ಬಹುತೇಕ ಭಾರತೀಯ ಸಮುದಾಯಗಳಲ್ಲಿ ಸ್ವರ್ಗದ ಪರಿಕಲ್ಪನೆಯೇ ಇಲ್ಲ. ಇಲ್ಲಿ ಇರುವುದು ಒಂದೇ ಒಂದು ಸ್ವರ್ಗ, ಅದು ಕಾಸರಗೋಡಿನಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿರುವ ಸ್ವರ್ಗ ಎಂಬ ಊರು. ಅದು ಕೂಡ ಎಂಡೋಸಲ್ಫಾನ್ ಬಾಧೆಗೆ ತುತ್ತಾಗಿ ನರಕವಾಗಿ ಹೋಗಿದೆ. ಅಲ್ಲಿಗೆ ಹೋಗುವವರಿಗೆ ಸಂಸ್ಕೃತ ಬೇಕಾಗಿಲ್ಲ, ಕನ್ನಡ, ತುಳು, ಮಲಯಾಳಂ ಮಾತನಾಡೋದಕ್ಕೆ ಬಂದರೆ ಸಾಕು. ಸಂಸ್ಕೃತ ಈ ಎಲ್ಲ ಭಾಷೆಗಳ ತಾಯಿಯೇ? ಈ ಬಗ್ಗೆ ನಾವು ಗಮನಿಸೋಣ. ಸಂಸ್ಕೃತ ಇಂಡೋ ಯುರೋಪಿಯನ್ ಭಾಷಾ ವರ್ಗಕ್ಕೆ ಸೇರಿರುವ ಒಂದು ಭಾಷೆ. ಭಾರತದಲ್ಲಿ ಸಂಸ್ಕೃತ ಹೇಗೋ, ಯುರೋಪ್ನಲ್ಲಿ ಗ್ರೀಕ್, ಲ್ಯಾಟಿನ್ ಭಾಷೆಗಳು ಕೂಡ ಅದೇ ಸ್ಥಾನವನ್ನು ಹೊಂದಿವೆ. ಋಗ್ವೇದದಲ್ಲಿ ಇರುವ ಸಂಸ್ಕೃತವೇ ಬೇರೆ, ಈಗ ಬಳಕೆಯಲ್ಲಿರುವ ಸಂಸ್ಕೃತವೇ ಬೇರೆ ಎಂಬಂತ ಬದಲಾವಣೆಗಳು ಆಗಿವೆ. ಋಗ್ವೇದದ ಭಾಷೆಯನ್ನ ಋಗ್ವೇದಿಕ್ ಸಂಸ್ಕೃತ ಅಥವಾ ಹಳೆಯ ಇಂಡಿಕ್ ಭಾಷೆ ಅಂತ ಕರಿತೇವೆ. ಈ ಋಗ್ವೇದಿಕ್ ಸಂಸ್ಕೃತನ ಮೊದಲ ಶಾಸನ ಪತ್ತೆಯಾಗಿದ್ದು ಭಾರತದಲ್ಲಿ ಅಲ್ಲ, ಅದು ಪತ್ತೆಯಾಗಿದ್ದು ಉತ್ತರ ಸಿರಿಯಾದಲ್ಲಿ. ಪ್ರಾಚೀನ ಭಾರತದಲ್ಲಿ ಧಾರ್ಮಿಕ ಜಿಜ್ಞಾಸೆಗಳಿಗೆ ಅದನ್ನು ಬರೆಯೋದಕ್ಕೆ ಬಳಸಲಾಗ್ತಾ ಇದ್ದಂತ ಸಂಸ್ಕೃತಕ್ಕೂ, ಆಗ ಜನರು ಮಾತನಾಡುವುದಕ್ಕೆ ಬಳಸ್ತಾ ಇದ್ದಂತ ಬೇರೆ ಬೇರೆ ಸಂಸ್ಕೃತಗಳಿಗೂ ವ್ಯತ್ಯಾಸವಿತ್ತು. ಬೇರೆ ಬೇರೆ ಸಂಸ್ಕೃತ ಡೈಲೆಕ್ಟ್ಸ್ಗಳಿದ್ವು. ನಮಗೆ ಸದ್ಯ ಲಭ್ಯ ಇರುವ ಸಂಸ್ಕೃತದ ಅತ್ಯಂತ ಹಳೆಯ ವ್ಯಾಕರಣ ಅಂತ ಹೇಳಿದರೆ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಪಾಣಿನಿ ಬರೆದ ಅಷ್ಟಾಧ್ಯಾಯಿ. ವೇದಗಳ ಕಾಲದ ನಂತರ ಸಂಸ್ಕೃತವನ್ನ ಧಾರ್ಮಿಕ ಗ್ರಂಥಗಳನ್ನು ಬರೆಯಲು ಮಾತ್ರ ಅಲ್ಲದೆ ಸ್ವತಂತ್ರ ಸಾಹಿತ್ಯ ರಚನೆಗೂ ಬಳಸಲಾಯಿತು. ನಾಟಕ, ಕಾವ್ಯಗಳನ್ನು ಸಂಸ್ಕೃತದಲ್ಲಿ ಬರೆದ್ರು. ಶಾತವಾಹನರ ಕಾಲದಲ್ಲಿ ಸಂಸ್ಕೃತ ಮೆಲ್ಲನೆ ದಕ್ಷಿಣ ಭಾರತವನ್ನು ಹರಡೋದಕ್ಕೆ ಆರಂಭ ಮಾಡಿತು. ಕರ್ನಾಟಕದಲ್ಲಿ ಲಭ್ಯ ಇರುವ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನ ಅಂತ ಹೇಳಿದರೆ ಕದಂಬ ದೊರೆ ಕಾಕುಸ್ತವರ್ಮನ 5ನೇ ಶತಮಾನದ ತಾಳೆಗುಂದದ ಶಾಸನ. ಕದಂಬರು ಬ್ರಾಹ್ಮಣರಿಗೆ ಊರು, ಹಳ್ಳಿಗಳನ್ನು ದತ್ತಿ ಕೊಡ್ತಾ ಇದ್ರು.
ಕೇರಳ ತುಳುನಾಡಿಗೆ ಇವರು ಬ್ರಾಹ್ಮಣರನ್ನ ಕರ್ಕೊಂಡು ಬಂದು ನೆಲೆಯೂರಿಸಿದರು. 5ನೇ ಶತಮಾನದಲ್ಲಿ ಕದಂಬ ದೊರೆ ರವಿವರ್ಮ ಬ್ರಾಹ್ಮಣರಿಗೆ ಊರನ್ನು ದತ್ತಿ ಕೊಟ್ಟ ಉಲ್ಲೇಖ ಕೇರಳದ ನಿಲಂಬೂರು ತಾಮ್ರಶಾಸನದಲ್ಲಿ ಬರ್ತದೆ. ತುಳುನಾಡಿನ ಮತ್ತೆ ಕೇರಳದ ಬ್ರಾಹ್ಮಣರು ತಮ್ಮನ್ನ ಅಹಿಚ್ಛತ್ರ ಕ್ಷೇತ್ರದಿಂದ ಕದಂಬ ದೊರೆ ಮಯೂರವರ್ಮ ಕರೆತಂದ ಅಂತ ಈಗಲೂ ಕೂಡ ಹೇಳಿಕೊಳ್ಳುತ್ತಾರೆ. ಇದೇ ಕಥೆಯನ್ನ ಕೇರಳೋತ್ಪತ್ತಿ, ಗ್ರಾಮ ಪದ್ಧತಿ, ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡ ಕೂಡ ಹೇಳುತ್ತದೆ. ಹೀಗೆ ಸಂಸ್ಕೃತ ದಕ್ಷಿಣ ಭಾರತಕ್ಕೆ ಲಗ್ಗೆ ಇಟ್ಟಿತು. ಮೌರ್ಯರ ಕಾಲದಿಂದ ಶಾತವಾಹನರ ಕಾಲದವರೆಗೆ ಪ್ರಚಾರದಲ್ಲಿದ್ದ ಬೌದ್ಧರು ನಿಧಾನವಾಗಿ ಕಣ್ಮರೆಯಾಗ್ತಾ ಹೋದರು. ಕದ್ರಿ ಮೊದಲಾದ ಬೌದ್ಧ ವಿಹಾರಗಳು ಕೂಡ ಕಣ್ಮರೆಯಾದವು. 10ನೇ ಶತಮಾನದ ಆಲುಪ ದೊರೆ ಕುಂದವರ್ಮ ಸ್ಥಾಪಿಸಿದ ಕದ್ರಿಯ ಅವಲೋಕಿತೇಶ್ವರ ಪ್ರತಿಮೆಯಲ್ಲಿರುವ ಒಂದು ಗ್ರಂಥಲಿಪಿಯ ಶಾಸನದಲ್ಲಿ ಕದ್ರಿಯನ್ನ ಕದರಿಕಾ ವಿಹಾರ ಅಂತ ಅವನು ಕರೆದಿದ್ದಾನೆ. ಇವೆಲ್ಲವೂ ಕೂಡ ದೇವಾಲಯಗಳಾಗಿ ಬದಲಾದವು. ಜನರನ್ನ ಬೆಸೆಯಲು ಪ್ರಯತ್ನಿಸಿದ ಬೌದ್ಧರು ಪ್ರಾಕೃತವನ್ನ ಬಳಸಿದ್ರು, ಆದರೆ ಇದು ವಿಫಲವಾಗಿ ದಕ್ಷಿಣ ಭಾರತದಲ್ಲಿ ಇಲ್ಲವಾಯಿತು. ಸಾಮಾನ್ಯವಾಗಿ ಎಲ್ಲಾ ಭಾಷೆಗಳು ಸಂಸ್ಕೃತದಿಂದ ಹುಟ್ಟಿದವು ಎಂಬ ವಾದವನ್ನ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಕನ್ನಡ, ತುಳು ಮೊದಲಾದ ಭಾಷೆಗಳಲ್ಲಿರುವ ಪದಗಳು ಅವುಗಳ ಎಟಮೊಲಾಜಿಕಲ್ ಮೂಲವನ್ನ ಸಂಸ್ಕೃತಕ್ಕೆ ಜೋಡಿಸಿ ಹೇಳುತ್ತಾರೆ. ಅಂದ್ರೆ ಈ ಪದ ಸಂಸ್ಕೃತದಿಂದ ಬಂದಿದೆ ಅಂತ ಟ್ರೈ ಮಾಡ್ತಾರೆ ಪ್ರೂವ್ ಮಾಡೋದಕ್ಕೆ. ಉದಾಹರಣೆಗೆ ಕನ್ನಡ ತುಳುವಿನಲ್ಲಿರುವ ಸಕ್ಕರೆ ಎಂಬ ಪದ ಸಂಸ್ಕೃತದ ಶರ್ಕರದಿಂದ ಬಂದಿದೆ ಅಂತ ಹೇಳುತ್ತಾರೆ. ಇದು ಸಂಸ್ಕೃತದಿಂದಲೇ ಬಂದಿದ್ದು ಅಂತ ಹೇಗೆ ಹೇಳೋದು, ಹೇಗೆ ಭಾವಿಸೋದು? ಇದು ಪ್ರಾಕೃತ ಭಾಷೆಯ ಸಕ್ಕರ ಅಥವಾ ಸುಕ್ಕರ ಎಂಬ ಪದದಿಂದಲೂ ಬಂದಿರಬಹುದು. ತುಳುವರು ಸತ್ತವರನ್ನ ಹೂಳುವ ಅಥವಾ ಸುಟ್ಟ ನಂತರ ಆ ಜಾಗದಲ್ಲಿ ಕಟ್ಟುವ ಸಮಾಧಿಗೆ ದೂಪೆ ಅಂತ ಕರೀತಾರೆ. ಇದು ಬೌದ್ಧರು ಬುದ್ಧನ ಅವಶೇಷಗಳನ್ನ ಇಟ್ಟಿರುವ ಸ್ತೂಪ ಎಂಬ ಪದದಿಂದ ಬಂದಿದೆ. ತುಳುವರು ಹೆಣ ಸುಡುವ ಕಟ್ಟಿಗೆಯ ರಾಶಿಗೆ ಕಾಟ ಅಂತ ಕರೀತಾರೆ. ಪ್ರಾಕೃತದಲ್ಲಿ ಕಾಟ ಎಂದೇ ಕರೀತಾರೆ. ಕನ್ನಡ, ತುಳು, ಮಲಯಾಳಂ, ತಮಿಳು, ತೆಲುಗು ಮೊದಲಾದ ದಕ್ಷಿಣ ಭಾರತದ ಭಾಷೆಗಳು, ಪಾಕಿಸ್ತಾನದಲ್ಲಿ ಮಾತನಾಡುವ ಬ್ರಹುಯಿ, ಉತ್ತರ ಭಾರತದಲ್ಲಿ ಮಾತನಾಡುವ ಮಾಲ್ಟೋ ಕುರುಕ್, ಮಧ್ಯ ಭಾರತದಲ್ಲಿ ಮಾತನಾಡುವ ಕೊಲಮಿ, ನೈಕಿ, ಪರ್ಜಿ, ಒಲ್ಲಾರಿ, ಗಡಲು, ಗೊಂಡ, ಗಡಬ, ಗೊಂಡ, ಮುಂಡ, ಕುಯ್, ಪೆಂಗೋ ಮೊದಲಾದ ಭಾಷೆಗಳು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆಗಳು. ಅಂದ್ರೆ ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲ, ಉತ್ತರ ಭಾರತದಲ್ಲಿ ಕೂಡ ದ್ರಾವಿಡ ಭಾಷೆಗಳು ಇವೆ. ಹಿಂದಿ, ಸಂಸ್ಕೃತ, ಅವಧಿ, ಭೋಜ್ಪುರಿ, ಪ್ರಾಕೃತ, ಲ್ಯಾಟಿನ್, ಗ್ರೀಕ್, ಇಂಗ್ಲಿಷ್ ಮೊದಲಾದ ಯುರೋಪಿಯನ್ ಭಾಷೆಗಳು ಇಂಡೋ ಯುರೋಪಿಯನ್ ಭಾಷಾ ವರ್ಗಕ್ಕೆ ಸೇರಿದವು. ಈಗಾಗಲೇ ಹೇಳಿದ ಹಾಗೆ ಇಂದು ಬಳಕೆಯಲ್ಲಿ ಇಲ್ಲದ ಋಗ್ವೇದದ ಸಂಸ್ಕೃತದ ಮೊದಲ ಶಾಸನ ಸಿಕ್ಕಿದ್ದು ಉತ್ತರ ಸಿರಿಯಾದಲ್ಲಿ. ಇದು ಕ್ರಿಸ್ತಪೂರ್ವ 1500 ಮತ್ತೆ 1350 ನಡುವೆ ಅಪ್ಪರ್ ಯುಪ್ರೆಟಿಸ್ ಟ್ರೈಗ್ರಿಸ್ ಜಲನಯನ ಪ್ರದೇಶವನ್ನು ಆಳಿದಂತ ಮಿಟಾಮಿ ಎನ್ನುವ ಒಂದು ರಾಜವಂಶದ ಶಾಸನ. ಇವರ ಸಾಮ್ರಾಜ್ಯ ಈಗಿನ ಸಿರಿಯಾ, ಇರಾಕ್, ಟರ್ಕಿ ಮೊದಲಾದ ದೇಶಗಳಲ್ಲಿ ಈಗ ಹರಡಿಕೊಂಡಿದೆ. ಮಿಟಾನಿಗಳು ಸಂಸ್ಕೃತಕ್ಕೆ ಸಂವಾದಿಯಾದ ಹುರಿಯನ್ ಎಂಬ ಭಾಷೆಯನ್ನು ಮಾತನಾಡ್ತಾ ಇದ್ರು. ಮಿಟಾನಿ ರಾಜರು ತಮಗೆ ಸಂಸ್ಕೃತದ ಹೆಸರನ್ನ ಇಟ್ಕೊಳ್ತಾ ಇದ್ರು. ಉದಾಹರಣೆಗೆ ಪುರುಷ, ತುಶ್ರುತ, ಸುವರ್ಧತ, ಸುಬಂಧು, ಇಂದ್ರೋತ ಇತ್ಯಾದಿಗಳು. ಸಂಖ್ಯೆಗಳು ಕೂಡ ಐಕ ಅಂದ್ರೆ ಏಕ, ತೇರ ಅಂದ್ರೆ ಮೂರು, ಸತ್ತ ಅಂದ್ರೆ ಸಪ್ತ ಅಂತ ಅವರು ಕರಿತಾ ಇದ್ರು. ಸಂಸ್ಕೃತಗಳನ್ನ ಮಾತನಾಡುವ ಆರ್ಯನ್ ಬುಡಕಟ್ಟಿನ ಇವರೆಲ್ಲರೂ ಕುದುರೆಗಳಿಗೆ ಅಸುವ ಎಂದು ಕರೀತಾರೆ, ಅಶ್ವ ಅಂತ. ಕ್ರಿಸ್ತಪೂರ್ವ 1380 ತನ್ನ ಪ್ರತಿಸ್ಪರ್ಧಿ ರಾಜನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕುವಾಗ ಮಿಟಾನಿಯ ರಾಜನೊಬ್ಬ ಇಂದ್ರ, ವರುಣ, ಮಿತ್ರ ಮತ್ತೆ ನಾಸತ್ಯರನ್ನ ಅಂದ್ರೆ ಅಶ್ವಿನಿ ದೇವತೆಗಳನ್ನ ದೈವ ಸಾಕ್ಷಿಗಳಾಗಿ ಶಾಸನದಲ್ಲಿ ಉಲ್ಲೇಖಿಸ್ತಾನೆ. ಇವರೆಲ್ಲರೂ ಋಗ್ವೇದದ ಪ್ರಮುಖ ದೇವತೆಗಳು, ನಿಮಗೆಲ್ಲ ಗೊತ್ತು. ಈ ಲ್ಯಾಟಿನ್, ಸಂಸ್ಕೃತ, ಗ್ರೀಕ್ ಮೊದಲಾದ ಭಾಷೆಗಳ ಮೂಲ ಭಾಷೆಯನ್ನ ಪ್ರೋಟೋ ಇಂಡೋ ಯುರೋಪಿಯನ್ ಭಾಷೆ ಅಂತ ಕರೆಯಲಾಗ್ತದೆ ಲಿಂಗ್ವಿಸ್ಟಿಕ್ಸ್ ನಲ್ಲಿ. ತಮಿಳು, ಕನ್ನಡ, ತುಳು, ತೆಲುಗು, ಕೊರಗ ಮೊದಲಾದ ಭಾಷೆಗಳ ಮೂಲ ಭಾಷೆಯನ್ನ ಪ್ರೋಟೋ ದ್ರಾವಿಡನ್ ಭಾಷೆ ಅಂತ ಕರಿತೇವೆ. ಇವೆರಡು ಬೇರೆ ಬೇರೆ ಭಾಷಾ ಕುಟುಂಬಗಳು, ಇವಕ್ಕೆ ಸಂಬಂಧ ಇಲ್ಲ. ಈ ಪ್ರೋಟೋ ಇಂಡೋ ಯುರೋಪಿಯನ್ ಭಾಷೆಯ ಮಗಳು ಅಂದ್ರೆ ಅದರ ಒಂದು ಕವಲನ್ನ ಭಾಷಾಶಾಸ್ತ್ರದಲ್ಲಿ ಪ್ರೋಟೋ ಇಂಡೋ ಯುರೋಪಿಯನ್ ಭಾಷೆ ಅಂತ ಕರೀತಾರೆ. ಇದರಿಂದಲೇ ಸಂಸ್ಕೃತ, ಹಿಂದಿ ಮೊದಲಾದ ಉತ್ತರ ಭಾರತದ ಭಾಷೆಗಳು, ಇರಾನಿನ ಭಾಷೆಗಳು ಹುಟ್ಟಿಕೊಂಡದ್ದು. ಜೆ ಪಿ ಮಲ್ಲೋರಿ ಮತ್ತೆ ಡಿ ಕ್ಯೂ ಆಡಮ್ಸ್ ಸಂಪಾದನೆ ಮಾಡಿರುವ ಎನ್ಸೈಕ್ಲೋಪೀಡಿಯಾ ಆಫ್ ಇಂಡೋ ಯುರೋಪಿಯನ್ ಕಲ್ಚರ್ ನಲ್ಲಿ ಈ ಪ್ರೋಟೋ ಇಂಡೋ ಯುರೋಪಿಯನ್ ಭಾಷಿಕರು ಮೊದಲು ಉರಾಲ್ ಪರ್ವತ ಶ್ರೇಣಿಗಳ ದಕ್ಷಿಣದಲ್ಲಿ ಮತ್ತೆ ಕಜಕಿಸ್ತಾನದಲ್ಲಿ ಕಾಣಿಸಿಕೊಂಡ್ರು ಅಂತ ಹೇಳಲಾಗಿದೆ. ಕ್ರಿಸ್ತಪೂರ್ವ 2000 ಮೊದಲು ಜೀವಿಸಿದ ಈ ಸ್ಟೆಪ್ಪಿ ಜನರು ಆಂಡ್ರೋನೋವೋ ಸಂಸ್ಕೃತಿಯವರು. ಇವರಿಂದ ಬೇರೆಯಾದ ಒಂದು ಗುಂಪು ಪ್ರೋಟೋ ಇಂಡೋ ಇರಾನಿಯನ್ ಭಾಷೆಯನ್ನು ಬಿಟ್ಟು ತಮ್ಮ ತಾಯ್ನೆಲವಾದ ಮಧ್ಯ ಏಷ್ಯಾವನ್ನು ತೊರೆದು ಸಂಸ್ಕೃತದ ಮೂಲ ಭಾಷೆಯನ್ನು ಮಾತನಾಡೋದಕ್ಕೆ ಶುರು ಮಾಡಿದರು. ಇವರ ಒಂದು ಗುಂಪು ಪಶ್ಚಿಮಕ್ಕೆ ನಡೆದು ಸಿರಿಯಾವನ್ನು ಸೇರಿದರೆ ಇನ್ನೊಂದು ಗುಂಪು ಪೂರ್ವಕ್ಕೆ ನಡೆದು ಭಾರತದ ಪಂಜಾಬ್ ಪ್ರದೇಶಕ್ಕೆ ಬಂತು.
ಡೇವಿಡ್ ಆಂಟೋನಿ ಹೇಳುವಂತೆ ಪಶ್ಚಿಮದ ಕಡೆಗೆ ಹೋದ ಜನರ ಗುಂಪೇನಿದೆ, ಬಹುಶಃ ಸಿರಿಯಾದ ಹುರಿಯನ್ ರಾಜರಿಂದ ಸಾರಥಿಗಳಾಗಿ ನೇಮಕಗೊಂಡ್ರು. ಈ ಸಾರಥಿಗಳು ಅವರದೇ ಭಾಷೆಯಲ್ಲೇ ಮಾತನಾಡ್ತಾ ಇದ್ರು. ಇನ್ನು ಪೂರ್ವಕ್ಕೆ ಬಂದ ಅವರದೇ ಜನರಿಂದ ಋಗ್ವೇದ ರಚನೆ ಆಯಿತು. ಈ ಎರಡೂ ಪಂಗಡಗಳು ಋಗ್ವೇದಿಕ್ ಸಂಸ್ಕೃತವನ್ನು ಮಾತನಾಡ್ತಾ ಇದ್ರು. ಈ ಋಗ್ವೇದ ಸಂಸ್ಕೃತದ ಭಾಷೆಯನ್ನು ಮಾತನಾಡುವ ಜನರು ಸಿರಿಯಾಗೆ ಹೋಗಿ ಅಲ್ಲಿನ ಮೂಲ ರಾಜರನ್ನ ಪತನ ಮಾಡಿ ಅವರ ಸಿಂಹಾಸನದಲ್ಲಿ ಮಿಟಾನಿ ರಾಜವಂಶನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಕ್ರಮೇಣ ತಮ್ಮ ಮೂಲ ಸಂಸ್ಕೃತಿಯನ್ನ ಕಳೆದುಕೊಂಡು ಸ್ಥಳೀಯ ಹುರಿಯನ್ ಭಾಷೆ ಮತ್ತೆ ಧರ್ಮವನ್ನು ಅಳವಡಿಸಿಕೊಂಡು, ಆದರೂ ರಾಜಮನೆತನದ ಹೆಸರುಗಳು, ರಥಕ್ಕೆ ಸಂಬಂಧಿಸಿದ ಕೆಲವು ತಾಂತ್ರಿಕ ಪದಗಳು ಮತ್ತೆ ಸಹಜವಾಗಿಯೇ ಅವರ ಮೂಲ ದೇವತೆಗಳಾದ ಇಂದ್ರ, ವರುಣ, ಮಿತ್ರ ಮತ್ತೆ ನಾಸತ್ಯರ ಹೆಸರುಗಳನ್ನು ಹಾಗೆಯೇ ಉಳಿಸಿಕೊಂಡ್ರು. ಇನ್ನು ಪೂರ್ವದ ಕಡೆಗೆ ನಡೆದು ಬಂದ ಜನರ ಗುಂಪೇನಿದೆ, ಇವರು ಋಗ್ವೇದವನ್ನು ರಚಿಸಿದ್ರು. ಅವರು ತಮ್ಮ ಸಂಸ್ಕೃತಿಯನ್ನ ರಕ್ಷಿಸಲು ಮತ್ತೆ ತಮ್ಮ ಭಾಷೆಯನ್ನ ಹರಡಲು ಸಶಕ್ತರಾದ್ರು. ಅವರ ಭಾಷೆ ಮತ್ತೆ ಸಂಸ್ಕೃತಿ ಭಾರತದಲ್ಲಿ ಆಳವಾಗಿ ಬೇರೂರಿತ್ತು. ಸುಮಾರು 1500 ವರ್ಷಗಳ ಹಿಂದೆ ದಕ್ಷಿಣ ಭಾರತವನ್ನ ಸಂಸ್ಕೃತ ಪ್ರವೇಶಿಸಿತು. ಇಲ್ಲಿನ ಬ್ರಾಹ್ಮಣರು ಅಂದ್ರೆ ದಕ್ಷಿಣ ಭಾರತ ಅಂದ್ರೆ ದಕ್ಷಿಣ ಕನ್ನಡ, ಕೇರಳದ ಬ್ರಾಹ್ಮಣರು ತಮ್ಮ ಸಾಹಿತ್ಯಗಳಲ್ಲಿಯೇ ತಮ್ಮನ್ನ ವಲಸೆ ಬಂದವರು ಅಂತ ಕರೆಸಿಕೊಂಡಿದ್ದಾರೆ. ತುಳುವ ಬ್ರಾಹ್ಮಣರು ತಮ್ಮನ್ನ ಅಹಿಚಿತ್ರ ಕ್ಷೇತ್ರದಿಂದ ಕದಂಬರ ಅರಸ ಮಯೂರವರ್ಮನೇ ಕರೆತಂದು ಘಟ್ಟದ ಕೆಳಗಿನ ದೇಶವನ್ನ 64 ಭಾಗಗಳಾಗಿ ಹಂಚಿಕೊಟ್ಟಿದ್ದಾಗಿ ನಂಬುತ್ತಾರೆ. ಕೇರಳದ ನಂಬೂದರಿ ಬ್ರಾಹ್ಮಣರು ಕೂಡ ಕೇರಳ ಉತ್ಪತ್ತಿ ಮತ್ತೆ ಕೇರಳ ಮಹಾತ್ಮ್ಯ ವೃತ್ತಾಂತಗಳನ್ನ ಆಧರಿಸಿ ತಮ್ಮದೇ ಆದ ಕಥನಗಳನ್ನ ಕಟ್ಟಿಕೊಂಡಿದ್ದಾರೆ. ಕೇರಳೋತ್ಪತ್ತಿಯ ಪ್ರಕಾರ ಪೌರಾಣಿಕ ವೀರನಾದ ಪರಶುರಾಮ ಏನಿದ್ದಾನೆ, ಅವನು ಪಶ್ಚಿಮ ಕರಾವಳಿಯಲ್ಲಿ ಬ್ರಾಹ್ಮಣರಿಗಾಗಿ ಗ್ರಾಮಗಳನ್ನು ಸ್ಥಾಪನೆ ಮಾಡ್ತಾನೆ. ಅದರಲ್ಲಿ 32 ತುಳು ದೇಶಗಳಲ್ಲಿಯೂ ಉಳಿದವು ಕೇರಳದಲ್ಲಿಯೂ ಇದ್ವು. ಅಯ್ಯಪುರಂ ಅಥವಾ ಅಹಿಚತ್ರವು ಅವರ ಪೂರ್ವಜರ ಮನೆಯಾಗಿತ್ತು ಅಂತ ಅವರು ನಂಬೂದರಿಗಳು ನಂಬುತ್ತಾರೆ. ನಂಬೂದರಿ ಬ್ರಾಹ್ಮಣರು ಪರಶುರಾಮನ ನಂತರ ಮಯೂರವರ್ಮನ್ ತಮಗೆ ಆಶ್ರಯ ನೀಡಿದನು ಅಂತ ಹೇಳುತ್ತಾರೆ. ಕೇರಳದಲ್ಲಿ ಕದಂಬರು ಬ್ರಾಹ್ಮಣರನ್ನ ನೆಲೆಗೊಳಿಸಿದ್ದಕ್ಕೆ ಪೂರಕವಾದ ಮಾಹಿತಿಯನ್ನ 5ನೇ ಶತಮಾನದ ಕದಂಬ ದೊರೆ ರವಿವರ್ಮನ ನಿಲಂಬೂರು ತಾಮ್ರಶಾಸನ ಕೊಡ್ತದೆ. ಹೀಗಿರುವಾಗ ಪುತ್ತಿಗೆ ಸ್ವಾಮಿಗಳು ಮಾತ್ರವಲ್ಲದೆ ಹಿಂದುತ್ವ ಕಟ್ಟುವ ಸುಳ್ಳು ಚರಿತ್ರೆಗಳು ಯಾವ ಸಂಸ್ಕೃತವನ್ನ ಎಲ್ಲಾ ಭಾಷೆಗಳ ತಾಯಿ ಅಂತ ಹೇಳುತ್ತಿವೆ? ತುಳುವಿನ ಮದಿಮೆ, ಹೆಣ್ಣು, ಗಂಡು, ಅಣ್ಣ, ಅಕ್ಕ ಮೊದಲಾದ ಪದಗಳು ಸಂಸ್ಕೃತದ ಯಾವ ಮೂಲದಿಂದ ಬಂದವು? ಎಲ್ಲಾ ಭಾಷೆಗಳು ಬೇರೆ ಬೇರೆ ಭಾಷೆಗಳಿಂದ ಎರವಲನ್ನ ಪಡ್ಕೊಂಡಿವೆ. ಇಡೀ ಜಗತ್ತೇ ಇವತ್ತು ಬಳಸುವಂತಹ ರಿಕ್ಷಾ ಎನ್ನುವ ಪದವನ್ನ ಜಪಾನಿ ಭಾಷೆಯ ಜಿನ್ ರಿಕಿಶಾ ಎನ್ನುವ ಪದದಿಂದ ಬಂದಿದೆ. ಜಿನ್ ಅಂದ್ರೆ ಮನುಷ್ಯ, ರಿಕಿ ಅಂದ್ರೆ ಶಕ್ತಿ, ಶಾ ಅಂದ್ರೆ ಗಾಡಿ, ಅಂದ್ರೆ ಗಾಡಿಯನ್ನ ಶಕ್ತಿ ಬಳಸಿ ತಳ್ಳೋದು. ಮಲಯಾಳಂ, ತುಳು, ಕನ್ನಡ ಭಾಷೆಗಳ ಅಡಿಕೆ ಅರಕ್ಕವನ್ನ ಇಂಗ್ಲಿಷರು ಅರೇಕ ಮಾಡಿಕೊಂಡ್ರು. ತಮಿಳು ಮಲಯಾಳಂನ ವೆತ್ತಲೈ ವೆತ್ತಲೆ ಎನ್ನುವ ವೀಳದೆಲೆಯನ್ನ ಇಂಗ್ಲಿಷರು ಮತ್ತೆ ಪೋರ್ಚುಗೀಸರು ಬೀಟೆಲ್ ಅಂತ ಬಳಸಿದ್ರು. ತಮಿಳಿನ ಅರ್ಸಿ, ತುಳುವಿನ ಅರಿ ಇಂಗ್ಲಿಷ್ನಲ್ಲಿ ರೈಸ್ ಆಗಿದೆ. ನಾವು ಬಳಸುವ ತಾಂಬೂಲ ಎಂಬ ಪದವೇ ಪರ್ಷಿಯನ್ ಮೂಲದ್ದು. ಈ ರೀತಿ ಸಂಸ್ಕೃತವನ್ನ ಎಲ್ಲಾ ಭಾಷೆಗಳ ತಾಯಿ ಅಂತ ಹೇಗೆ ನಾವು ಕರೆಯೋದು? ಅದರಿಂದ ನಾವು ಪದಗಳನ್ನ ಪಡ್ಕೊಂಡಿದ್ದೇವೆ, ಅದಕ್ಕೂ ಕೂಡ ದ್ರಾವಿಡ ಭಾಷೆಗಳು ಪದಗಳನ್ನ ಕೊಟ್ಟಿವೆ. ಈ ಎಲ್ಲಾ ಭಾಷೆಗಳು ಅಂದ್ರೆ ಭಾರತದ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಎಲ್ಲಾ ಭಾಷೆಗಳು ಕೂಡ ಸಂಸ್ಕೃತದಿಂದಲೇ ಹುಟ್ಟಿದ್ದು ಎನ್ನುವುದು ಅಪ್ಪಟ ಸುಳ್ಳು. ಅದು ಸಂಸ್ಕೃತಕ್ಕೆ ಮಾಡಿದ ಅವಮಾನ. ಅಷ್ಟೇ.